ಇವಾಗ ಇದ್ರ ಇದಕ್ಕೆ ಏನು ಸ್ಟೇಜಸ್ ಇದಾವ ಬಾವಿಗೆ? ಎಲ್ಲಿ ಎಲ್ಲಿ ಇಳಿಯೋದು? ಇದು ವಾಪನ್ ಬಾವಿ ಕಣ ನಿಮ್ದು ಜೀವನ್ ಇಲ್ಲಿ ಐತಪ್ಪ. ಎಲ್ಲಿದೆ ರೂಮ್? ಮಾಡಿದ ಸುಮ್ ಮಾಡಿ ಕೆಲಸ ಬರ್ದಂಗೆ ಇದೆ. ಇಲ್ಲೆಲ್ಲ ಕೆಳಕ್ ಅಲ್ಲಿಂದ ಮತ್ ಕೆಳಕ್ ಇಳಿಬೋದ? ಜೀವನ್ ಎಷ್ಟ್ ಕಷ್ಟಪಟ್ಟು ಕಟ್ಸಿರೋ ಇದಕ್ಕೆಲ್ಲ, ಎಷ್ಟೊಂದು ಕಲ್ಲು, ಎಷ್ಟ್ ಕಲ್ಲು ಬೆಳೆಸ್ಯಾರ ನೋಡ್ರಿ. ಸುಟ್ ಕಲ್ಲು ಗುಡ್ಡ ಗುಡ್ಡನೇ ನಾಶ ಮಾಡ್ಬಿಟ್ಟಿರೋ ನೀವು. ನಿಮ್ದೊಂದು ಬಾವಿ ಕಟ್ಟಕ್ಕೆ ಫುಲ್ ಗುಡ್ಡನೇ ನಾಶ ಮಾಡ್ಬಿಟ್ಟಿರ. ಸರಿ ಕಣ್ರ, ಇವಾಗ ಬರ್ತೀನಿ, ಮುಕ್ಕಲ್ ದಿನ ಬರಲಿ. ಟೀಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಸರಿ ಬ್ರೋ, ಅಲ್ಲಿಂದ ಸ ನಿಮ್ದು ಯಾವ್ರು? ಬಾಂಡ್ರವಿ. ನಿಮ್ ಕಡೆ ಫುಲ್ ಬರಗಾಲ. ಮೈನಿಂಗ್ಗೆ ನಿಮ್ಗೆ ಮಳೆ ಬರ್ತಿಲ್ಲ? ಮಳೆ ಇಲ್ಲ. ಏನು ಚಿತ್ರದುರ್ಗ? ಗೊತ್ತದ ಏನು ಚಿತ್ರದುರ್ಗ? ಓದ್ತೀನಿ ಹೊಸಪೇಟೆ. ಕಾಲು ನೋವಾತವ? ಹಾಂ, ನೋವಾಗ್ತಿಲ್ಲ. ಹೆಸರಣ್ಣ ನಿಮ್ದು? ಜಗದೀಶ. ಎಷ್ಟನೇ ಕ್ಲಾಸು? ಐದನೇ ಕ್ಲಾಸ್. ಏನು ಮಗಿ ಬತ್ತವ ಹೇಳ? ಏ, ಇಲ್ಲಿ ಬಾರ, ಮುಂದೆ ಬಾರ, ಒಂದು ನಿಮಿಷ ನಾನೇ ಮಾಡಕ್ಕೆ ಬಾರ. 12 9 ಅದೇ ನಮ್ಮ ಮಗಿ ಹೇಳ್ಬೇಕು. ನಿಂಗೆ ಕೈ ಕಟ್ಬೇಕಾ? ಹಾಂ, ಆಯ್ತು, ಕೈ ಕಟ್ಕೊಂಡು ಹೇಳು. ಜೋರಾಗಿ ಹೇಳು, ಜೋರಾಗಿ. 9 9 ಅಂತ ಹಂಗೆ ಬಾಯ್ ಕಣ್ರ. ಬಾಯ್ ಬಾಯ್. ನೋಡಿ, ಒಂಥರ ಯಾರೋ ಬಂದ್ಬಿಟ್ಟು ಕೆಂಪು ಕಲರ್ ಪೇಂಟ್ ಬೆಳೆದೋಗಿದ್ರೆ ಅಂತ ಅನ್ಸಲ್ವಾ? ಇಲ್ಲಿರೋ ರೋಡು, ಜನ, ಎಲ್ಲದಕ್ಕೂ ಯಾರೋ ಬಂದು ಪೇಂಟ್ ಹೊಡೆದಿರೋದೇ ಅನ್ಸುತ್ತೆ. ನಾವಿವಾಗ ಆಲ್ಮೋಸ್ಟ್ ಬನ್ನಿಹಟ್ಟಿಗೆ ಬಂದ್ವಿ ಅನ್ಸುತ್ತೆ. ಈ ಮೈನಿಂಗಲ್ಲಿ, ಕಾಡಲ್ಲಿ ಬನ್ನಿಹಟ್ಟಿಗೆ ಬಂದ್ವಿ. ಸೊ ಇಲ್ಲಿ ಏನಾದ್ರು ರೊಟ್ಟಿ ಗಿಟ್ಟಿ ಊಟ ಮಾಡಿಕೊಂಡು ಮುಂದೆ ಲೆಫ್ಟ್ ತಗೊಂಡ್ರೆ ಹೊಸಪೇಟೆಗೆ ಹೋಗೋ ದಾರಿ ಬರುತ್ತೆ. ಏನ್ರು ಸಾಕು ಒಂದು ರೌಂಡು ಮೇಲೆ ಫೋನಿನ ಗಿರಾಕ್ ಚೋಡ್ತೀನಿ. ಜಾಕು ಕನ್ನಡ ಮಾತಾಡೋದೇ ಹೊಸ್ಪೇಟೆ ಕಡಲ ಸಿನಿಮಾ ಹಾಕೋಬೇಕು. ಚೆಕ್ ಮೈ ಕೂದಿ ಸರಿ ಕೊಡ್ತಾರೆ. ಎಷ್ಟು ಭಾಷೆ ಬರ್ತವ್ರೋ ನಿಮಗೆ? ಹಿಂದಿ, ಕನ್ನಡ, ತೆಲುಗು? ತೆಲುಗು ಬರಕಲ್ಲ. ಏನು ಹೆಸರೇನು? ಹುಸೇನ್ ಭಾಷ. ಕನ್ನಡ ಮಾತಾಡ್ಬಿಟ್ರು ಗಮಾಕ್ತಾನೋ? ಮತ್ತೆ ಸ್ಟ್ರಾಂಗ್ ಅದಪ್ಪ, ದುಡ್ಡು ರೊಕ್ಕ ಜಾಸ್ತಿ ಕೊಟ್ಟಾವಲ್ಲ.
ರೈತರವ್ರೆ ನೋಡೋಣ ಮಾತಾಡ್ಸೋಣ. ಈರುಳ್ಳಿ ಹಾಕಿದ್ದಂಗವ್ರೆ ಹೊಲಕ್ಕೆ ನೋಡಿ, ಇವ್ರು ಈರುಳ್ಳಿ ಕಳೆ ತೆಗಿತವ್ರೆ. ನನ್ನ ಹೆಸರು ಸುದರ್ಶನ್ ಅಂತ, ನಾ ಹಿಂಗೆ ಸೈಕಲಲ್ಲಿ ಸುತ್ತಾಡ್ತಿರ್ತೀನಿ, ನಿಮ್ಮನ್ನ ಮಾತಾಡ್ಸೋಣ ಅಂತ ಬಂದೆ. ಎಷ್ಟು ಎಕರೆ ಹಾಕಿರಾ ಇದು ಈರುಳ್ಳಿ? ನಾಲ್ಕು ಎಕರೆ ಹಾಕಿರಾ? ಇಲ್ಲಿನೆಲ್ಲ ತೆಗ್ದಿದ್ದಂಗೆ ಕಾಣಿಸ್ತೈತಿ ಈರುಳ್ಳಿನ. ಇಲ್ಲಿ ಕಳೆನಾಶಕ, ಓಕೆ. ಹ್ಞೂ, ಕಳೆನಾಶಕ ಹೊಡೆದ್ರು ಇದೆ. ನೀವು ಕಳೆನಾಶಕ ಎಲ್ಲ ಜಾಸ್ತಿ ಹೊಡೆದ್ರೆ ಭೂಮಿ ಬರಡಾಗ್ತದಲ್ಲ. ಹ್ಞೂ, ಎಷ್ಟು ಎಕರೆ ಹಾಕಿರಿ? ಮೂರು ಎಕರೆ. ಎಷ್ಟು ಎಕರೆ ಅಂದರೆ? ನಾಲ್ಕು ಎಕರೆ. ಎಷ್ಟು ರೇಟ್ ಸಿಗ್ತದೋ ಅಷ್ಟು ಲಾಭ ಬರ್ತದೆ. ಲಾಭ ಅಂದ್ರೆ ಮತ್ತೆ ನಮಗೆ ರೇಟ್ ಬಂದ್ರೆ ಲಾಭ. ಹ್ಞೂ, ಲಾಸ್ಟ್ ಟೈಮ್ ಎಷ್ಟು ಬಂತು? ಅದು ನಾವು 2000 ಇತ್ತು. ರೇಟ್ 2000 ಸಿಕ್ತು. ಒಂದು ಕ್ವಿಂಟಲ್ಗೆ ಪ್ಯಾಕೆಟ್ಗೆ? ಕ್ವಿಂಟಲ್ಗೆ. ಕ್ವಿಂಟಲ್ಗೆ 60 ಕೆಜಿ ಪ್ಯಾಕೆಟ್. ಹಾಂ, 60 ಕೆಜಿ. ಹ್ಞೂ. ಸೊ ಎಷ್ಟು ಅವಾಗ ಎಷ್ಟು ಲಾಭ ಮಾಡಿದ್ರಿ 4 ಎಕರೆಗೆ? ಲಾಭ ಇದೆ ಅಷ್ಟೇ, ನಿಮಗೆ ಒಂದು 2 ಲಕ್ಷ ಸಿಕ್ಕಿದ್ರು. 2 ಲಕ್ಷ ಸಿಕ್ತೈತಿ. ಹ್ಞೂ, ಖರ್ಚೆಲ್ಲ ತೆಗೆದು 15 ಲೆಕ್ಕ ಬರೆಯಲ್ಲ? ಇಲ್ಲ, ತೆಗ್ದಿಲ್ಲ. ಅದ್ರ ಮತ್ತೆ ಖರ್ಚು ತೆಗಿಬೇಕಲ್ಲ? ಖರ್ಚು ತೆಗಿಬೇಕು. ಓಕೆ, 2 ಲಕ್ಷ ಖರ್ಚು ತೆಗಿಬೇಕು. ಖರ್ಚು ತೆಗಿಬೇಕು. ಹ್ಞೂ, ನೀವು ಎಷ್ಟು ಜನ ಸಂಸಾರ ಅಂದರೆ ಮಕ್ಕಳು ಅಂದರೆ ನೀವು ಎಷ್ಟು ಜನ ನೋಡ್ಕೋಬೇಕು 2 ಲಕ್ಷ ದುಡ್ಡಲ್ಲಿ? ಮಕ್ಕಳು, ನಮ್ಮ ಸಣ್ಣ ಮಗ ಐತ. ಅವ್ರ ಸಣ್ಣ ಮಗ? ಸಣ್ಣ ಮಗ. ನೋಡ್ಕೊಂಬಿದ್ದಾನೆ. ಅವರೇ ನೋಡ್ಕೊತಾರ? ಮಾಡ್ತಾರೆ. ಓಕೆ, ನಿಮ್ಮ ಜೊತೆ ಮಾತಾಡಿದ ಖುಷಿ ಆಯ್ತು. ನಿಮ್ಮ ಹೆಸರು? ನಮ್ಮ ಹೆಸರು ಬಡೇ ಸಾಬ್ರಿ. ಬಡೇ ಸಾಬು. ಓಕೆ, ನಿಮ್ಮ ಇದು ಯಾವ ಊರು? ನಮ್ಮ ತಾಳೂರು. ಈ ಊರ ಹೆಸರು ಅಂದರೆ ಈ ತಾಳೂರು ಗಡಿಲಿ ಬರ್ತದೆ? ಓಕೆ, ಭೂಮಿ ತಾಳೂರು. ಸರಿ, ಯಜಮಾನ್ರೆ ನಿಮಗೆ ಒಳ್ಳೆ ಜಾಸ್ತಿ ರೇಟ್ ಸಿಗಲಿ, ಜಾಸ್ತಿ ಲಾಭ ಸಿಗಲಿ. ಬಾಹ್ಯರ್ತಿರಲಿ. ನೋಡಿ ಈ ನಾಯಿಗೆ ಮುಳ್ಳು ಹಾಕೋರೆ ಕತ್ತಿನ ತುಂಬ. ಏನಕ್ಕೆ ಅಂದರೆ ಚಿರತೆ ಕರಡಿ ಜಾಸ್ತಿ ಈ ಕಡೆ, ಅಕಸ್ಮಾತ್ ಹಿಡಿಯೋಕ್ಕೆ ಬಂದರೆ ಅದಕ್ಕೆ ಆಗದೇ ಇರಲಿ, ಕಷ್ಟ ಆಗಲಿ ಅಂತ ಆ ನಾಯಿಗೆ ಕತ್ತಿಗೆ ಮುಳ್ಳು ಹಾಕೋರೆ. ಮೂರು ವರ್ಷದಿಂದ ಈ ರೋಡ್ ಹಿಂಗೆ ರೆಡಿ ಮಾಡ್ತಾನೆ ಅವರೇ, ಹೊಸಪೇಟೆ ರೋಡು. ಅದು ಯಾವ ರೆಡಿ ಮಾತ್ರ ಗೊತ್ತಿಲ್ಲ. ಹೊಸಪೇಟೆ ಬಂತು, ಐತಿಹಾಸಿಕ ನಗರ ಹೊಸಪೇಟೆಗೆ ಸುಸ್ವಾಗತ ನಗರಸಭೆ ಹೊಸಪೇಟೆ ಅಂತ ಒಂದು ಒಳ್ಳೆ ಬೋರ್ಡ್ ಹಾಕವ್ರೆ. ಇದೇ ಕೈ ಮುರುಗಂಡ್ರೆ ಅದು. ಓ, ಯಾಕೆ ಹಂಗೆ ಮಾಡ್ಕೊಂಡ್ರಿ? ಬೈಂಗೆ ದಿ ನೆಕ್ಸ್ಟ್ ಡೇ ಬಾಣ ಹತ್ಲ. ನೀನು ಯಾಕೆ ನಿಮ್ಮ ಓಣರೆಲ್ಲ ಕೇಳ್ತಾರೆ ನೋಡಿ ಹೊಸಪೇಟೆಯಿಂದ ಎಕ್ಸಿಟ್. ನೋಡಿ ಇಲ್ಲಿ ಮುಳ್ಳು ಚುಚ್ಚಿಬಿಟ್ಟಿದೆ, ಅವಾಗ ಈ ಮುಳ್ಳು ತೆಗೆದು ಪಂಚರ್ ಆಗಬೇಕು. ನನ್ನ ಹತ್ರ ಪ್ರಾಪರಾಗಿ ಟೂಲ್ಸ್ ಇಲ್ಲ. ನಾನು ಈ ಟೂಲ್ ಇದೆ, ಮಿನಿ ಟೂಲ್ ಇದೆ ಎರಡು, ಅದನ್ನು ಯೂಸ್ ಮಾಡಿ ರಿಮೂವ್ ಮಾಡ್ತೀನಿ. ಕೊಪ್ಪಳ ನಗರಕ್ಕೆ ಸುಸ್ವಾಗತ ನಗರಸಭೆ ಕೊಪ್ಪಳದವರು ಒಂದು ಬೋರ್ಡ್ ಹಾಕೋರು. ಇವಾಗ ನಾವು ಮಠಕ್ಕೆ ಬಂದೀವಿ, ಸಿದ್ದೇಶ್ವರ ಮಠ. ಕೊಪ್ಪಳಕ್ಕೆ ಬಂದು ಈ ಮಠಕ್ಕೆ ಬಂದಿಲ್ಲ ಅಂದರೆ ಜರ್ನಿ ಅಪೂರ್ಣ ಆಗ್ಬಿಡುತ್ತೆ. ನೋಡಿ ಕಳೆದ ಸಲ ಬಂದಾಗ ಇನ್ನು ಇದೆಲ್ಲ ಇನ್ನು ಕೆಲಸ ನಡೀತಾ ಇರಲಿಲ್ಲ, ಇವಾಗ ಕೆಲಸ ಎಲ್ಲ ಶುರುವಾಗಿದೆ. ಆಲ್ಮೋಸ್ಟ್ ಒಂದು ಫ್ಲೋರ್ವರೆಗೂ ಬಂದಿದೆ. ಇಲ್ಲಿ ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ವಾಶ್ರೂಮು ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಬುದ್ಧಿ
ಹುಷಾರು. ನಾವು ಫೋಟೋ ಎಲ್ಲ ತೆಗಂಗಿಲ್ರಿ. ನಿಮ್ಮ ಹೆಸರು ಏನಂದ್ರಿ? ಸಾನಾ. ನಿಮ್ಮ ಹೆಸರು ಸಾನಾ ರೀ? ನಿಮ್ಮ ಹೆಸರು ರೀ? ಸಂಜನಾ. ನಿಮ್ಮ ಹೆಸರು ತರುಣ್ ಏನ್ರಿ? ನಿಮ್ಮ ಹೆಸರು ರೀ? ಹೇಳ್ರಿ ನಿಮ್ಮ ಹೆಸರು ಏನ್ರಿ? ಭಾಗ್ಯ. ಚಂದ ಅದಲ್ರಿ ಹೆಸರು. ಹ್ಮ್, ನಿಮ್ದೆಲ್ಲ ಇದೇವ್ರಿ? ಶಾಲೆ ಹೋಗ್ತೀರಿ ಎಲ್ಲಾರು? ಆರಾಮಲ್ರಿ? ಮತ್ತೆ ಆ ಹುಡುಗಿ ಫುಲ್ ಖುಷಿ ಆಗತ್ತೆ ನೋಡ್ರಿ. ಸರಿ ರೀ, ಬಾಯ್ ಬಾಯ್. ನಿಮ್ಮ ಮನೆಗೆ ಇಲ್ಲೇನ್ರಿ ಸೈಕಲ್? ಅದಾವೇನ್ರಿ? ನಿಮ್ಮ ಹತ್ರ ಐತೇನ್ರಿ? ಸಂಪಲ್ರಿ ಸೈಕಲ್ ಇದ್ರೆ ಸಂಪು. ಸರಿ ರೀ, ಅದು ಹಂಗೆಲ್ಲ ಮುಟ್ಟಂಗಿಲ್ರಿ. ಹಾಂ, ನಾವಿದ್ದಾಗ ಅಷ್ಟೇ ಬರ್ಬೇಕ್ರಿ ಒಳಕ್ಕೆ. ನಾವಿಲ್ದಾಗ ಇಲ್ಲಿ ಒಳಕ ಬರಂಗಿಲ್ಲ ನೀವು. ಆಯ್ತೇನ್ರಿ? ಎಲ್ಲದ ನೀರು ಏಯ್ ಇಲ್ರಿ, ಬಾಟ್ಲಾಗ ಇಲ್ರಿ. ಸತ್ ನಿಜ ಇಲ್ರಿ ನೋಡಿ, ಅವಳು ಭಾರಿ ಖುಷಿ ಆಗತ್ತೆ. ಸರಿ, ಈ ಏನ್ ಮಾಡೋದ್ ಗೊತ್ತೇನ್ರಿ? ಈ ಕೋಲ್ ತಗೊಂಡು ಜಾಸ್ತಿ ನಗು ಬರ್ತತಲ್ಲ ಅವ್ರಿಗೆಲ್ಲ ಹಂಗ ಪಟ್ ಪಟ್ ಅಂತ ಹೊಡೆದ್ರ ಐತಲ್ರಿ ನಗು ಹೋಗತ್ರಿ. ಹಿಡೀರಿ, ಕೈ ಹಿಡೀರಿ, ತೋರಿಸ್ ಇಲ್ರಿ, ಹಿಡೀರಿ. ಭಾಳ ನಗತ್ತೆ ಬೇರೆ. ನೀವು ಹಿಡೀರಿ. ಆಯ್ತು ಹೋಗ್ಬಿಡ್ರಿ. ಯಾರು ಬರ್ಬಿಡ್ರಿನಾ? ಯಾರು ಬರ್ಬಿಡ್ರ? ಇವ್ರ ಹೆಸರು ಮುತ್ತು ಅಂತೇಳಿ. ಈಗ ಇವ್ರ ಊರಿಗೆ ಬಂದೀವಿ. ನಿಮ್ಮ ಊರ ಹೆಸರು ಏನು ಹೇಳ್ರಿ? ಅಮರಾವತಿ. ಅಮರಾವತಿ. ಸೊ ಈಗ ಅಮರಾವತಿಗೆ ಬಂದೀವಿ. ಥ ಈ ಹುಡುಗಿ ಏನಾಗೈತೆ ಬಿಡತ್ತೆ? ಬಿಡು ಬಿಡು, ಓಡಿ ಬಿಡು, ಸುಮ್ಮನೆ ಮಾಡ್ಕೊಂತೀವಿ, ಹೋಗಿ. ಈಗ ಇವ್ರೂರು ಅಂದರೆ ಟಿಪಿಕಲ್ ನಾರ್ತ್ ಕರ್ನಾಟಕ ವಿಲೇಜ್ ಥರ ಇದೆ. ಇಲ್ಲ, ಎಲ್ಲ ಮನೆಯನ್ನು ಮೇಲಕ್ಕೆ ಕಟ್ಟಿರಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಹಾಂ, ಇಲ್ಲಿ ಏನಾರು ನೀರು ಏನಾರು ಪ್ರವಾಹ ಬರುತ್ತೆ, ಅದಕ್ಕೆ ಮೇಲೆ ಕಟ್ಟ್ರೆ ಅನ್ಕೊಂಡಿದ್ದೀನಿ. ಎಲ್ಲರ ಮನೆಯೂ ಮೇಲೆ ಅದಾವಲ್ಲ, ಅದಕ್ಕೆ ಹೇಳಿದೆ.